ಹಾಯ್ ಫ್ರೆಂಡ್ಸ್, ಮಾಯಾಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನನ್ನ ಹೆಸರು ಶುಭಾ ಶರಣ್. ಫ್ರೆಂಡ್ಸ್, ಬೇಸಿಗೆ ಕಾಲ ಅಂದರೆ ನಮಗೆ ನೆನಪಾಗೋದು ಮಾವಿನ ಹಣ್ಣು. ಹೌದು, ಮಾವಿನ ಹಣ್ಣು ಮಾರ್ಕೆಟ್ಗೆ ಬಂದ ತಕ್ಷಣ ಅದರ ರುಚಿಯನ್ನು ನೋಡಬೇಕು ಅಂತ ಹೇಳಿ ತುಂಬ ಜನರು ಕಾಯ್ತಾ ಇರ್ತೀವಲ್ವಾ. ಪ್ರಪಂಚದಲ್ಲಿ ಎಷ್ಟು ವಿಧವಾದ ಹಣ್ಣುಗಳು ಇದ್ದರೂ ಕೂಡ ಮಾವಿನ ಹಣ್ಣುಗಳಿಗೆ ತುಂಬ ಪ್ರತ್ಯೇಕತೆ. ನೋಡುವುದಕ್ಕೆ ಒಳ್ಳೆ ಬಣ್ಣ, ಆ ಹಣ್ಣಿನ ವಾಸನೆಯಿಂದ ನಮ್ಮನ್ನು ಆಕರ್ಷಿಸುತ್ತೆ ಅಲ್ವಾ. ಅದಕ್ಕಾಗಿ ಇದನ್ನು ಕಿಂಗ್ ಆಫ್ ಫ್ರೂಟ್ ಅಂತ ಹೇಳಿ ಕರೀತಾರೆ, ಅಂದರೆ ಹಣ್ಣುಗಳ ರಾಜ. ಕೆಲವೊಂದು ಸಂದರ್ಭದಲ್ಲಿ ಡಯಾಬಿಟಿಕ್ ಪೇಷಂಟ್ಸು ಕೂಡ ಈ ಮಾವಿನ ಹಣ್ಣುಗಳನ್ನು ತಿಂದೇ ಇರಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಸಲ ತಿಂದರೆ ಆಯಿತು ಬಿಡ ಅಂತ ಹೇಳಿ ತಿನ್ನೋರು ಕೂಡ ಬಹಳಷ್ಟು ಜನರಿದ್ದಾರೆ. ಹಾಗೆ ಯಾರಾದರೂ ಸರಿ ಅಷ್ಟೇ, ಸಮ್ಮರ್ನಲ್ಲಿ ಮಾವಿನ ಹಣ್ಣಿನ ರುಚಿ ಒಂದು ಸಲನಾದರೂ ನೋಡಬೇಕು ಅಂತ ಆಸೆ ಇರುತ್ತೆ. ಈ ಮಾವಿನ ಹಣ್ಣಿನಲ್ಲಿ ಎಷ್ಟೋ ವಿಧವಾದಂತಹ ನ್ಯೂಟ್ರಿಷಿಯನ್ಸ್, ವಿಟಮಿನ್ಸ್ ಹೆಚ್ಚಾಗಿ ಇರುತ್ತೆ. ಮುಖ್ಯವಾಗಿ ಈ ಮಾವಿನ ಹಣ್ಣಿನಲ್ಲಿ ವಿಟಮಿನ್ ಸಿ ಕೂಡ ಹೆಚ್ಚಾಗಿ ಇರುತ್ತೆ. ಇದು ನಮ್ಮ ಶರೀರದಲ್ಲಿ ಇಮ್ಯುನಿಟಿ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಹಾಗೆ ಎಷ್ಟೋ ವಿಧವಾದ ವ್ಯಾಧಿಗಳಿಂದ ನಮ್ಮ ಶರೀರವನ್ನು ಕಾಪಾಡುತ್ತೆ. ಹಾಗೆ ಮಾವಿನ ಹಣ್ಣು ಕೊಲೆಸ್ಟ್ರಾಲನ್ನು ಕಂಟ್ರೋಲ್ ಮಾಡುತ್ತೆ, ಫರ್ಟಿಲಿಟಿಯನ್ನು ಹೆಚ್ಚಿಸುತ್ತೆ. ಆದರೆ ಈ ಟೇಸ್ಟಿ ಜ್ಯೂಸಿ ಆಗಿರುವಂಥ ಮಾವಿನ ಹಣ್ಣನ್ನು ತುಂಬ ಕಡಿಮೆ ಪ್ರಮಾಣದಲ್ಲಿ ತಗೋಬೇಕು. ಆದರೆ ನಿಮಗೆ ಗೊತ್ತಾ, ಮಾವಿನ ಹಣ್ಣನ್ನು ತಿಂದ ನಂತರ ಕೆಲವೊಂದು ಪದಾರ್ಥಗಳನ್ನು ತಿನ್ನಬಾರ್ದು ಅಂತ, ಇದರಿಂದಾಗಿ ತುಂಬಾ ಅಪಾಯವಿದೆ. ಅದೇನು ಅಂತ ಇವತ್ತು ನಾವು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ, ಬನ್ನಿ. ಆದರೆ ವಿಡಿಯೋನ ಪೂರ್ತಿಯಾಗಿ ನೋಡಿದ ನಂತರ ಈ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ. ಹಾಗೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆನಂತರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೀವು ಒಂದು ಲೈಕ್ ಕೊಡೋದ್ರಿಂದ ನಾವು ಇನ್ನೂ ಇದೇ ರೀತಿ ಒಳ್ಳೆ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡಲಿಕ್ಕೆ ಪ್ರೋತ್ಸಾಹ ನೀಡಿದವರು ಆಗ್ತೀರಾ. ಫ್ರೆಂಡ್ಸ್, ಮೊದಲನೇದಾಗಿ ನಾವು ಮಾವಿನ ಹಣ್ಣನ್ನು ತಿಂದ ನಂತರ ತಕ್ಷಣ ಕೆಲವೊಂದು ಪದಾರ್ಥಗಳನ್ನು ತಿನ್ನಬಾರ್ದು ಅಂತ ಹೇಳಿದ್ನಲ್ವಾ. ಅದರಲ್ಲಿ ಮುಖ್ಯವಾಗಿರುವಂಥದ್ದು ಹಾಗಲಕಾಯಿ. ಹಾಗಲಕಾಯಿನಲ್ಲಿ ಎಷ್ಟೋ ವಿಧವಾದಂತಹ ಅದ್ಭುತ ಆರೋಗ್ಯ ಪ್ರಯೋಜನಗಳಿವೆ. ಏಕೆಂದರೆ ಆಯುರ್ವೇದದಲ್ಲಿ ಎಷ್ಟೋ ಅನಾರೋಗ್ಯ ಸಮಸ್ಯೆಗಳನ್ನು ನಿವಾರಿಸುವುದಕ್ಕೆ ಹಾಗಲಕಾಯಿ ಒಂದು ರಾಮಬಾಣನಂತಹ ಔಷಧಿ ಎಂದು ಹೇಳ್ತಾರೆ. ಹಾಗೆ ಹೆಚ್ಚಾಗಿ ಡಯಾಬಿಟಿಸ್ನಿಂದ ಬಾಧೆ ಪಡುವವರು ಕೂಡ ಹಾಗಲಕಾಯಿ ಜ್ಯೂಸನ್ನು ಮಾಡಿಕೊಂಡು ಕುಡಿತಾ ಇರ್ತಾರೆ. ಆದರೆ ಮಾವಿನ ಹಣ್ಣನ್ನು ತಿಂದ ತಕ್ಷಣ ಹಾಗಲಕಾಯಿ ಯಾಕೆ ತಿನ್ನಬಾರ್ದು ಅಂತ ಗೊತ್ತಾದರೆ ನೀವು ಖಂಡಿತ ಶಾಕ್ ಆಗ್ತೀರಾ. ನೀವೊಂದು ವೇಳೆ ಮಾವಿನ ಹಣ್ಣನ್ನು ತಿಂದ ತಕ್ಷಣ ಹಾಗಲಕಾಯಿನ ತಿಂದರೆ ನಿಮಗೆ ವಾಂತಿ ಆಗುವ ಅವಕಾಶ ತುಂಬ ಜಾಸ್ತಿ ಆಗಿರುತ್ತೆ. ಹಾಗೆ ಉಸಿರಾಡದೆ ಆಗೋದು, ಶ್ವಾಸ ಸಂಬಂಧಿತ ಸಮಸ್ಯೆಗಳು, ವಾಂತಿ, ವಿಕಾರ, ಈ ರೀತಿ ಎಷ್ಟೋ ತರಹ ಸಮಸ್ಯೆಗಳು ಕಂಡುಬರಬಹುದು. ಅದಕ್ಕಾಗಿ ನೀವು ಮಾವಿನ ಹಣ್ಣನ್ನು ತಿಂದ ತಕ್ಷಣ ಹಾಗಲಕಾಯಿ ಮಾತ್ರ ತಿನ್ನಲಿಕ್ಕೆ ಹೋಗಬೇಡಿ. ಇನ್ನು ಎರಡನೇ ಪದಾರ್ಥ ಯಾವುದು ತಿನ್ನಬಾರ್ದು ಗೊತ್ತಾ? ಹಸಿಮೆಣಸಿನಕಾಯಿ. ಸಾಧಾರಣವಾಗಿ ಎಲ್ಲರೂ ಹೇಳ್ಬೋದು, ಮೇಡಮ್ ನಾವು ಹಸಿ ಮಾವಿನಕಾಯಿನ ತಿಂದ ತಕ್ಷಣ ಮೆಣಸಿನಕಾಯಿ ತಿಂತೀವಿ, ನಮಗೇನು ಆಗಿಲ್ಲ ಅಂತ. ಆದರೆ ಫ್ರೆಂಡ್ಸ್, ನೀವು ಮಾವಿನ ಹಣ್ಣಿನ ಜೊತೆ ಮಾತ್ರ ತಿನ್ನಲಿಕ್ಕೆ ಹೋಗಬಾರ್ದು. ಏಕೆಂದರೆ ಮೆಣಸಿನಕಾಯಿನಲ್ಲಿ ವಿಟಮಿನ್ ಸಿ ಅನ್ನೋದು ತುಂಬ ಹೆಚ್ಚಾಗಿ ಇರುತ್ತೆ. ಹಾಗೆ ವಿಟಮಿನ್ ಎ ಕೂಡ ಇರುತ್ತೆ. ಇದು ನಮ್ಮ ಕಣ್ಣಿನ ದೃಷ್ಟಿಗೆ ತುಂಬಾ ಒಳ್ಳೆಯದು. ಆದರೆ ನೀವು ಮಾವಿನ ಹಣ್ಣನ್ನು ತಿಂದ ತಕ್ಷಣ ಹಸಿ ಮೆಣಸಿನಕಾಯಿ ತಿನ್ನಬಾರ್ದು. ಏಕೆಂದರೆ ಮಾವಿನ ಹಣ್ಣು ಎಷ್ಟು ಸಿಹಿಯಾಗಿರುತ್ತೋ ಅದೇ ರೀತಿ ಹಸಿ ಮೆಣಸಿನಕಾಯಿ ತುಂಬ ಘಾಟಾಗಿ ಖಾರ ಖಾರವಾಗಿ ಇರುತ್ತೆ. ಅದಕ್ಕಾಗಿ ಈ ರೀತಿ ವಿರುದ್ಧ ಆಹಾರಗಳನ್ನು ನೀವು ತಕ್ಷಣವೇ ತಿನ್ನಬಾರ್ದು. ಇದರಿಂದ ಬರುವ ಸಮಸ್ಯೆ ಏನು ಗೊತ್ತಾ? ನಮ್ಮ ಜೀರ್ಣಾಶಯದಲ್ಲಿ ನಷ್ಟವನ್ನು ಉಂಟು ಮಾಡುತ್ತೆ. ಹಾಗೆ ನಮ್ಮ ಕರುಳಿನಲ್ಲಿ ಎಸಿಡಿಟಿಯನ್ನು ಉಂಟು ಮಾಡುತ್ತೆ. ಅದಕ್ಕಾಗಿ ನೀವು ತಿಂದ ತಕ್ಷಣ ಹಸಿಮೆಣಸಿನಕಾಯನ್ನು ತಿನ್ನಬಾರ್ದು. ಹಾಗೆ ಕೆಲವೊಬ್ಬರಿಗೆ ಮಾವಿನ ಹಣ್ಣನ್ನು ತಿನ್ನುವುದರಿಂದ ಗಂಟಲು ಸಂಬಂಧಿತ ಸಮಸ್ಯೆಗಳಿಗೆ ದಾರಿ ಮಾಡುತ್ತೆ. ಇದಕ್ಕೆ ಕಾರಣ ನೀವು ಮಾವಿನ ಹಣ್ಣನ್ನು ತಿಂದ ನಂತರ ನೀರು ಕುಡಿಯುವುದು. ಅದಕ್ಕಿಂತ ಮುಖ್ಯವಾಗಿ ಹೇಳಬೇಕು ಅಂದರೆ ಫ್ರಿಜ್ ವಾಟರ್, ತಣ್ಣನೆಯ ನೀರು ಕುಡಿಯೋದ್ರಿಂದ ಇದರಿಂದ ನಿಮ್ಮ ಗಂಟಲಿನಲ್ಲಿ ಇರಿಟೇಷನನ್ನು ಉಂಟು ಮಾಡುತ್ತೆ. ಹಾಗಾಗಿ ನೀವು ಹಣ್ಣನ್ನು ತಿಂದ ತಕ್ಷಣ ನೀರನ್ನು ಕುಡಿಲಿಕ್ಕೆ ಹೋಗಬೇಡಿ. ಹಾಗೆ ಮಾವಿನ ಹಣ್ಣನ್ನು ತಿನ್ನುವುದರಿಂದ ಮ್ಯಾಂಗೋ ಮೌತ್ ಕೂಡ ಬರುತ್ತೆ. ಇದಕ್ಕೆ ಕಾರಣ ಹಸಿ ಮಾವಿನಕಾಯನ್ನು ಹೆಚ್ಚಾಗಿ ತಿನ್ನುವುದರಿಂದ. ಇದರಿಂದಾಗಿ ಕಡತ, ಊತ, ತುಟಿಯ ಸುತ್ತಲೂ ಒಡೆಯುವುದು, ಈ ರೀತಿಯಾದಂತಹ ಲಕ್ಷಣಗಳು ಕಂಡು ಬರ್ತಾ ಇರುತ್ತೆ. ಹಾಗೆ ಫ್ರೆಂಡ್ಸ್, ಆರ್ಥರಿಟಿಸ್ ಸಮಸ್ಯೆಯಿಂದ ಬಾಧೆ ಪಡುವವರು ಕೂಡ ಮಾವಿನ ಹಣ್ಣನ್ನು ಹೆಚ್ಚಾಗಿ ತಿನ್ನೋದು ಒಳ್ಳೆಯದಲ್ಲ. ಹಾಗೆ ನರಗಳ ವ್ಯಾಧಿಯಿಂದ ಬಾಧೆ ಪಡುವವರಿಗೂ ಕೂಡ ಮಾವಿನ ಹಣ್ಣು ಅಷ್ಟು ಒಳ್ಳೆಯದಲ್ಲ. ನೀವು ಹಸಿ ಮಾವಿನ ಹಣ್ಣು, ಮಾವಿನ ಹಣ್ಣಿನ ಜ್ಯೂಸ್ ಅಥವಾ ಮಾವಿನ ಹಣ್ಣು ಯಾವುದೇ ರೂಪದಲ್ಲಿ ತಗೊಂಡ್ರೂ ಕೂಡ
ಅಂತವರಿಗೆ ಇದು ಒಳ್ಳೆಯದಲ್ಲ. ಫ್ರೆಂಡ್ಸ್, ಒಂದು ಮೀಡಿಯಂ ಸೈಜ್ ಮಾವಿನ ಹಣ್ಣಿನಲ್ಲಿ 135 ಕ್ಯಾಲೋರಿಗಳಿರುತ್ತೆ. ಒಂದೇ ಸಾರಿಯಾಗಿ ನೀವು ಹೆಚ್ಚಾಗಿ ಮಾವಿನ ಹಣ್ಣನ್ನು ತಿಂದ್ರೆ ನಿಮ್ಮ ಶರೀರದಲ್ಲಿ ಕ್ಯಾಲೋರಿಗಳು ಜಾಸ್ತಿ ಆಗ್ಬಿಡುತ್ತೆ. ಇದರಿಂದಾಗಿ ನಿಮ್ಮ ತೂಕ ಹೆಚ್ಚಾಗುತ್ತೆ. ಆದ್ರೆ ನಮ್ಗೆ ಕ್ಯಾಲರಿಯಿಂದ ಏನು ಅವಶ್ಯಕತೆ ಇಲ್ಲ ಅನ್ಕೊಳ್ಳೋರು, ನೀವು ಮಾವಿನ ಹಣ್ಣುಗಳನ್ನ ತಿಂತಾನೆ ಒಂದು ಅರ್ಧ ಗಂಟೆ ವ್ಯಾಯಾಮವನ್ನ ಮಾಡಿದ್ರೆ ತೂಕ ಹೆಚ್ಚಾಗತ್ತೆ ಅನ್ನೋ ಭಯವೇನೂ ಇರೋದಿಲ್ಲ. ಹಾಗೆ ಮಾವಿನ ಹಣ್ಣುಗಳಲ್ಲಿ ಫ್ರೂಟ್ ಶುಗರ್ ಅಂದ್ರೆ ಫ್ರೆಕ್ಟೋಸ್ ಜಾಸ್ತಿಯಾಗಿ ಇರುತ್ತೆ. ಇದೇ ಈ ಹಣ್ಣು ಸಿಹಿಯಾಗಿ ಇರುವುದಕ್ಕೆ ಸಂಕೇತ. ಅದಕ್ಕಾಗಿ ಶುಗರ್ ಅಥವಾ ಸ್ವೀಟ್ ಕಂಟೆಂಟ್ ಇರುವಂತವುಗಳನ್ನ ತಿನ್ನುವುದರಿಂದ ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಹಾಗೆ ಶರೀರದಲ್ಲಿ ಇನ್ಸುಲಿನ್ ಲೆವೆಲ್ಸ್ ಹಂತ ಹಂತವಾಗಿ ಜಾಸ್ತಿ ಆಗ್ತಾ ಬರುತ್ತೆ. ಅದಕ್ಕಾಗಿ ಬ್ಲಡ್ ಶುಗರ್ ಲೆವೆಲ್ಸ್ ನಿಂದ ಬಾಧೆ ಪಡುವವರು ಕೂಡ ಮಾವಿನ ಹಣ್ಣನ್ನ ಅತಿಯಾಗಿ ತಿನ್ನಬಾರದು. ಹಾಗೆ ಕೆಲವೊಂದು ಮ್ಯಾಂಗೋ ಡೀಲರ್ಸ್ ಮಾವಿನ ಕಾಯಿಗಳು ಬೇಗನೆ ಹಣ್ಣಾಗುವುದಕ್ಕೆ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನೋ ಕೆಮಿಕಲ್ ಅನ್ನ ಉಪಯೋಗಿಸ್ತಾ ಇರ್ತಾರೆ. ಈ ಕೆಮಿಕಲ್ಸ್ ನಮ್ಮ ಆರೋಗ್ಯಕ್ಕೆ ಹಾನಿ ಉಂಟು ಮಾಡುತ್ತೆ. ಇದರಿಂದಾಗಿ ಕಾಲು ಕೈಗಳು ಸೆಳೆತ, ಇದರ ಜೊತೆಗೆ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳನ್ನು ಕೂಡ ಉಂಟು ಮಾಡುತ್ತೆ. ನೀವು ಹೆಚ್ಚಾಗಿ ಮಾವಿನ ಹಣ್ಣನ್ನು ತಿಂದ್ರೆ ಅಥವಾ ಸರಿಯಾಗಿ ಮಾಗದ ಮಾವಿನ ಹಣ್ಣನ್ನು ತಿಂದ್ರೆ ಗ್ಯಾಸ್ಟ್ರೋ ಇಂಟೆನ್ಷನ್ಗೆ ಸಂಬಂಧಿಸಿದ ಅಜೀರ್ಣ ಸಂಬಂಧಿತ ಸಮಸ್ಯೆಗಳನ್ನ ಎದುರಿಸ್ತೀರಾ. ಅದಕ್ಕಾಗಿ ನೀವು ಹಸಿ ಮಾವಿನಕಾಯನ್ನ ತಿನ್ನೋದು ಆದಷ್ಟು ಕಡಿಮೆ ಮಾಡಬೇಕು. ಹಾಗೆ ಮಾವಿನ ಹಣ್ಣನ್ನ ಡೈರೆಕ್ಟ್ ಆಗಿ ತಿನ್ಬಹುದು, ಅದನ್ನ ಜ್ಯೂಸ್ ರೂಪದಲ್ಲಿ ತಗೊಳ್ಳೋಕೆ ಹೋಗ್ಬೇಡಿ. ಏಕೆಂದ್ರೆ ಜ್ಯೂಸ್ ರೀತಿಯಾಗಿ ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯಕ್ಕೆ ಹಾನಿ ಉಂಟು ಮಾಡುತ್ತೆ. ಏಕೆಂದ್ರೆ ಮಾವಿನ ಹಣ್ಣಿನ ಜ್ಯೂಸ್ ನಲ್ಲಿ ಫೈಬರ್ ಕಂಟೆಂಟ್ ಅನ್ನ ತೆಗೆದು ಹಾಕೋದ್ರಿಂದ ಸೈಡ್ ಎಫೆಕ್ಟ್ಸ್ ಅನ್ನೋದು ಬರುತ್ತೆ. ಅಷ್ಟೇ ಅಲ್ಲದೆ ಇದರಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗಿ ಬೆರೆಸ್ತಾರಲ್ವಾ, ಕ್ಯಾಲರಿಗಳು ಜಾಸ್ತಿ ಆಗಿ ಇದರಿಂದ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಅನ್ನೋದು ಕಡಿಮೆ ಆಗ್ಬಿಡುತ್ತೆ. ಹಾಗೆ ಫ್ರೆಂಡ್ಸ್, ಮಾವಿನ ಹಣ್ಣು ತಿಂದ ತಕ್ಷಣ ಮೊಸರು ತಿನ್ನಬಾರ್ದು. ಬಹಳಷ್ಟು ಜನ ಕತ್ತರಿಸಿದ ಮಾವಿನ ಹಣ್ಣಿನೊಂದಿಗೆ ಒಂದು ಬಟ್ಟಲಷ್ಟು ಮೊಸರನ್ನ ಸೇರಿಸಿ ತಿಂತಾರೆ. ಆದ್ರೆ ಇವು ದೇಹಕ್ಕೆ ಶಾಖ ಮತ್ತು ಶೀತವನ್ನು ಉಂಟು ಮಾಡಬಹುದು. ಇದು ಚರ್ಮದ ಸಮಸ್ಯೆಗಳು, ದೇಹದಲ್ಲಿನ ವಿಷಗಳು ಹಾಗೆ ಚರ್ಮ ಸಮಸ್ಯೆಗಳಿಗೂ ಕೂಡ ಕಾರಣವಾಗಬಹುದು. ಹಾಗೆ ಮಾವಿನ ಹಣ್ಣನ್ನ ತಿಂದ ನಂತರ ಮಸಾಲೆಯುಕ್ತ ಅಥವಾ ಖಾರ ಆಹಾರವನ್ನ ಸೇವಿಸಬಾರದು. ಇದರಿಂದ ಹೊಟ್ಟೆಯ ಸಮಸ್ಯೆಗಳು ಉಂಟಾಗಬಹುದು ಮತ್ತು ನಿಮ್ಮ ಚರ್ಮದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ಇದು ಮೊಡವೆಗಳಿಗೂ ಕಾರಣವಾಗಬಹುದು. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಇಲ್ಲಿ ನಾನು ಹೇಳಿರುವ ಕೆಲವೊಂದು ಪದಾರ್ಥದೊಂದಿಗೆ ನೀವು ಮಾವಿನ ಹಣ್ಣನ್ನ ಅಥವಾ ಮಾವಿನ ಹಣ್ಣನ್ನ ತಿಂದ ತಕ್ಷಣ ನೀವು ತಿನ್ಲಿಕ್ಕೆ ಹೋಗ್ಬೇಡಿ. ಸೊ ಇದರಿಂದ ಹಲವಾರು ಸಮಸ್ಯೆಗಳು ಎದುರಾಗುತ್ತೆ. ಇವತ್ತಿನ ಹೆಲ್ತ್ ಟಿಪ್ ತಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.